ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ನಾನು ಬಯಸೋದು ಪ್ರಧಾನಮಂತ್ರಿ ಮೋದಿನೇ ಬೇಕು ನಮ್ಗೆ. ಏನಕ್ಕೆ ಸರ್ ಮೋದಿಯವರು? ಮೋದಿ ಯಾಕಂತಂದರೆ ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ, ದೇಶಕ್ಕೆ ಆಗಪಡ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ನಾವು ಅವ್ರ ಮ್ಯಾಗೆ ಇಷ್ಟಪಡ್ತಾ ಇದ್ದೀವಿ. ಯಾಕಂತಂತಂದರೆ ಸ್ವಲ್ಪ ಅಕ್ಕಪಕ್ಕ ದೇಶಗಳೆಲ್ಲ ಅವರು ಇದು ಮಾಡ್ಕೊಂಡು ಸ್ವಲ್ಪ ಇದು ಮಾಡಿದ್ದಾರೆ. ನನ್ನ ತಗ್ಗ ತಿಳಿದ ಮಟ್ಟಿಗೆ ಬೇರೆ ಯಾರ್ದು ಹೆಂಗೆ ನಂಗೆ ಗೊತ್ತಿಲ್ಲ, ನಂಗೆ ತಿಳಿದ ಮಟ್ಟಿಗೆ ಅವರೇ ಪ್ರಧಾನಮಂತ್ರಿ ಆಗ್ಬೋದು. ಈಗ 9.5 ವರ್ಷದಿಂದ ನರೇಂದ್ರ ಮೋದಿಯವರೇ ಇದ್ದಾರೆ, ಅವ್ರ ಕಡೆಯಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ? ಏನತ್ತ ಸ ತಟ್ಟ ಮಟ್ಟಿಗೆ ಆಗಿದೆ ಅಂತ ನನ್ನ ಮತ ಆಗಿದೆ. ಈಗ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿಯವರು ಇದ್ದಾರೆ ಪ್ರಧಾನಮಂತ್ರಿ ಆಕಾಂಕ್ಷೆಯಾಗಿ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನಾವು ಏನು ಹೇಳೋದಕ್ಕೆ ಏನು ಹೇಳೋಣ, ಯಾಕಂದರೆ ಅವರು ಕಾಂಗ್ರೆಸ್ ಲೀಡ್ರೆ, ಇವರು ನೋಡಬೇಕು ಎಲೆಕ್ಷನ್ ಜನ ಯಾರನ್ನು ತೀರ್ಮಾನ ಮಾಡ್ತಾರೋ, ಕಾಂಗ್ರೆಸ್ನೋ ಬಿ ಜೆ ಪಿನೋ ತೀರ್ಮಾನ ಮಾಡ್ತಾರೆ, ನಾನು ಮಾಡೋದಲ್ಲ, ನಾವು ಓಟ್ ಹಾಕೋದಷ್ಟೇ. ಆದರೆ ನಿಮ್ಮದು ಅನ್ನೋದು ಒಪಿನಿಯನ್ ಇರುತ್ತಲ್ಲ ಸರ್, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನಮ್ಮದು ಒಪಿನಿಯನ್ ಅದು ಹೇಳ್ದಲ್ಲ ಮೋದಿದು. ಈಗ ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ತಿಳಿದು ಮಾತಾಡಬೇಕು, ತಿಳಿದಿರೋ ಮಾತಾಡಬಾರ್ದು. ಎಲ್ಲ ಪಕ್ಷಗಳು ಸೇರಿಕೊಂಡು ಒಕ್ಕೂಟ ಆಗಿ ಮೈತ್ರಿ ಆಗಿ ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅನ್ನೋದು ಪಣ ತೊಟ್ಟಿದ್ದಾರೆ. ಅವ್ರು ಸೇರಿದ್ದು ಅವ್ರಿಗೆ ಬಿಟ್ಟಿದ್ದು, ಅದು ಏನು ಮಾಡ್ತಾರೆ ಎತ್ತು ಮಾಡ್ತಾರೆ ನಾವು ಕುಂತ್ಕೊಂಡು ಹೇಳೋಕ್ಕಾಗ್ತದ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಬೆಂಬಲವಾಗಿ ನಿಂತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳೋಣ, ಈಗ ಸೇರಿದ್ದಾರೆ ಇನ್ನು ಅವ್ರು ಇನ್ನೂ ಏನು ಮಾಡೋದು, ಅವರು ಇನ್ನು ಸೇರೋರೋ ಬಿಟ್ಟವರೋ ಅದು ನಮಗಿನ್ನೂ ಗೊತ್ತಿಲ್ಲ. ಒಟ್ಟಿಗೆ ಮೋದಿ ಜೊತೆಗೆ ಇರ್ತೀರಿ ಮಾಡ್ತೀರಿ ಅಂತ ಹೇಳಿ ಅವರೇ, ಅದು ಇವಾಗ ಎಲೆಕ್ಷನ್ ಬಂದಾಗ ಗೊತ್ತಾಗ್ತದೆ ಯಾರು ಪರ ಇರ್ತಾರೆ, ಇವಾಗ ಸಪ್ರೇಟ್ ಇರ್ತಾರೆ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಯಾರಿಗೆ ಮಾಡ್ತಾರೆ, ನಾವು ಹೆಂಗೆ ಹೇಳೋಕ್ಕಾಗ್ತದೆ? ಗೆಲ್ಲಿಸ್ಬೇಕಲ್ಲ ಜನ, ಪಕ್ಷ ನಾನು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಗೆಲ್ಲಿಸ್ಬೇಕಲ್ಲ, ಗೆದ್ದ ಮೇಲೆ ತಾನೇ ನಾವು ಆ ಪಕ್ಷ ಈ ಪಕ್ಷ ನಾವು ಯಾರ ಕಡೆ ನಾವು ಇದು ಮಾಡಬೇಕಂತ. ಅದಕ್ಕೆ ಸರಿ ಸರ್, ಥ್ಯಾಂಕ್ ಯು. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನಾವು ಗೌಡ್ರೆ, ಕರ್ನಾಟಕ ನಮಗೂ ಬೇಕಾಗಿದೆ, ಎಲ್ಲ ಕರ್ನಾಟಕದವ್ರೇ. ದೇವೇಗೌಡನೇನ ಬಂದರೆ ನಮಗೇನೋ ಉಪಕಾರ ಮಾಡ್ತಾನಂತ ನಾವು ಹೇಳ್ತಾ ಇದ್ದೀರಿ. ಬರಲ್ಲ ಬಿಡು, ವಯಸ್ಸಾಯ್ತು ಯಾರು ಬರ್ತಾರೋ ಅವ್ರಿಗೆ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಾಮು ಅಂತ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಸರ್ ನಮ್ಮ ಕಡೆಯಿಂದ ಪ್ರಧಾನಮಂತ್ರಿ ಯಾವತ್ತೂ ನಮ್ಮ ಮೋದಿಜಿನೇ ಆಗಬೇಕು ಸರ್. ಏನಕ್ಕೆ ಸರ್ ಮೋದಿ? ಸರ್ ನಮ್ಮ ಮೋದಿಜಿ ಅವರು ಬಂದು ಬಾಲ್ಯ ಭಾಳ ಹೆಲ್ಪ್ ಮಾಡ್ತಾವ್ರೆ ನಮ್ಮ ಇಂಡಿಯಾ ದೇಶಕ್ಕೆ. ನಮ್ಮ ಇಂಡಿಯಾ ದೇಶ ನಮ್ಮ ಮೋದಿ ಕೈಲಿ ಇದ್ದರೆ ಬದುಕೊಳ್ಳುತ್ತೆ, ನಮ್ಮ ಮೋದಿ ಕೈಲಿ ಇಲ್ಲಾಂದರೆ ಎಲ್ಲೋ ಪ್ರಪಂಚದಲ್ಲಿ ನಮ್ಮ ಇಂಡಿಯಾನೇ ಇಲ್ದ್ರಿಂಗ ಆಗಿಬಿಡುತ್ತೆ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅದ್ರ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಏನು ಮಾತಾಡೋಕೆ ಹೋಗಬೇಡಿ, ಯಾಕಂದರೆ ನಾವು ರಾಹುಲ್ ಗಾಂಧಿ ಬಗ್ಗೆ ಯೋಚನೆನೂ ಮಾಡೋಣ ಚಿಂತೆನೂ ಮಾಡಲ್ಲ. ಏನು ಇದ್ರೆ ನಮ್ಮ ಮೋದಿಜಿಗೆ ನಾವು ಯಾವತ್ತೂ ಜೈ, ನಮ್ಮ ಬಲ ಸಾಯೋವರೆಗೂ ನಮ್ಮ ಮೋದಿಜಿಗೆ ಸರ್ ನಮ್ಮ ಓಟು, ನಮ್ಮ ಹೆಬ್ಬೋಟು ಯಾವತ್ತೂ ನಮ್ಮ ಮೋದಿಜಿಗೆ. ಈ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದು ಬಂದು ಸೋಲ್ಸೋದು ಜಯ ಇದು ಮಾಡೋದು ಎಲ್ಲ ನಮ್ಮ ಪಬ್ಲಿಕ್ ಕಡೆ ಇರೋದು. ನೋಡೋಣ, ನಮ್ಮ ಮೋದಿಜಿ ಒಳ್ಳೇದು ಮಾಡ್ತಾರೆ, ಅವ್ರು ಬಂದರೆ ಇನ್ನೂ ಒಳ್ಳೇದು ಮಾಡ್ತಾನೆ ಇರ್ತಾರೆ. ನಮ್ಮ ಮೋದಿಜಿ ಅಂತ ಬರಬೇಕಂತ ನಮಗೂ ಒಂದು ಆಸೆ. ಈಗ ಕುಮಾರಸ್ವಾಮಿ ಅವರು ಬೆಂಬಲ ನೀಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಕುಮಾರಸ್ವಾಮಿ ಅವರು ಬೆಂಬಲ ನೀಡಿದ್ರು, ಅವ್ರು ಬಂದ್ರೂ ಅವ್ರು ಬಲವಂತ ಯಾವತ್ತೂ ನಮ್ಮ ಮೋದಿಜಿಗೆ ಇರುತ್ತಂತ ನಾವು ತಾವೆಲ್ಲ ನಂಬ್ಕೊಂಡಿದ್ದೀವಿ. ನೋಡೋಣ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಲೂಯಿಸ್ ಅಂತ ಸರ್. ಇನ್ನೇನು ಕೆಲವೇ ತಿಂಗಳು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಯಾರು ಒಳ್ಳೆಯವ್ರು ಬಂದರೆ ಸರಿ ಸರ್, ಯಾರು ಆಡಳಿತ ಒಳ್ಳೆ ಆಡಳಿತ ಕೊಡ್ತಾರೆ ಜನ ಬಡವರಿಗೆ ಎಲ್ಲ ಹೆಲ್ಪ್ ಆಗೋಂಥವ್ರು ಬಂದರೆ ಒಳ್ಳೆಯದು. ಈಗ ಬಿ ಜೆ ಪಿಯಿಂದ ನರೇಂದ್ರ ಮೋದಿ ಅವರೇ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಅವ್ರು ಬಂದ್ರೇ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಪ್ರಧಾನಿ ಆಕಾಂಕ್ಷಿ ಆಗಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ ಸರ್, ಯಾರು ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಅವ್ರು ಬಂದರೆ ಒಳ್ಳೆಯದ. ಪ್ರಕಾರ ಅಂದರೆ ಯಾರ ಬರಲಿ, ದೇಶ ಚೆನ್ನಾಗಿರಬೇಕು, ಬಡವರು ಜೀವನ ಮಾಡೋಂಗಿರಬೇಕು ಅಲ್ವಾ, ಅಷ್ಟೇ ನಮ್ಮ ಆಸೆ. ಈಗ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಬೆಂಬಲ ಕೊಡ್ತಾ ಇದ್ದಾರೆ, ಅದಕ್ಕೆ ಹೇಳ್ತೀರಾ? ಏನು ಸರ್ ಬೆಂಬಲ ಕೊಡ, ಬೆಂಬಲ ಕೊಟ್ಟು ಏನು ಸರ್ ಪ್ರಯೋಜನ? ಯಾರು ರಾಜಕೀಯದಲ್ಲಿ ಇದೆಲ್ಲ ಸಾಧಾರಣ, ಅವ್ರು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಜನಪ್ರತಿನಿಧಿಗಳಿಗೆ ಏನು ಪ್ರಯೋಜನ ಇಲ್ಲ ಅದರಿಂದ. ಸರಿ ಸರ್, ಥ್ಯಾಂಕ್ ಯು.